ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಎರಡು ಮೂರು ಕಂಡೀಷನ್ಗಳು, ಒಂದು 3 ವರ್ಷದಲ್ಲಿ ಅವರು ಅಭಿವೃದ್ಧಿ ಮಾಡುವಂಥದ್ದು, ಇನ್ನೊಂದು ಅವರು 2 ಗ್ರೌಂಡ್ಗಳನ್ನು ಮಾಡುವಂಥದ್ದು, ಇನ್ನೊಂದು ಅದರಲ್ಲಿ 2ನೇ ಗ್ರೌಂಡಲ್ಲಿ ತರಬೇತು ಆಗಿ ನಮಗೆ ಕೂಡ ಲೋಕಲ್ ಮಕ್ಕಳಿಗೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು. ಇಂಡಿಯನ್ ಕ್ರಿಕೆಟರ್ಸ್ನವರೆಲ್ಲ ಸೇರಿ ಸಹಕಾರದೊಂದಿಗೆ ಇಲ್ಲಿ ನಾವು ಕೂಡ ಅದರಲ್ಲಿ ಮತ್ತೆ ಒಂದು ಕಂಡೀಷನ್ಗೆ ಅಂಡರ್ಎಂಡ್ ಆಡಲು ಅವರಿಗೆ ಅವಕಾಶಗಳು ಇಲ್ಲ, ಓವರ್ ಎಂಡ್ ಆಡುವವರಿಗೆ ಮಾತ್ರ. ಯಾಕಂತೇಳಿದ್ರೆ ನಾನು ಮೊದಲು ಕೂಡ ಒಂದು ಕಡೆ ಉಲ್ಲೇಖ ಮಾಡುವಾಗ ಒಂದಷ್ಟು ಜನ ಹೇಳಿದರು, ಅಶೋಕ್ ರೀ ಅವರು ಅಂಡರ್ಎಂಡ್ ಕ್ರಿಕೆಟ್ ಆಡುವವರಿಗೆ ವಿರೋಧಿಗಳಾದ ವಿಚಾರ ಇರುವಂತ. ಯಾಕಂತಂದರೆ ಅಂಡರ್ಎಂಡ್ ಆಡಿದರೆ ವಿರೋಧಿಗಳು ನಾವು ಯಾವತ್ತೂ ಅಲ್ಲ, ಆಟಕ್ಕೆ ಯಾವುದು ವಿರೋಧಿ ಅಲ್ಲ. ಅಂಡರ್ಎಂಡ್ ಆಡಿದರೆ ಅವರು ಎಲ್ಲಿಯೂ ಈ ದಕ್ಷಿಣ ಕನ್ನಡ ಬಿಟ್ಟು ಎಲ್ಲೂ ಆಡೋಂಗಿಲ್ಲ. ಅದರಿಂದ ಇವರು ಮುಂದಿನ ಜನಾಂಗಕ್ಕೆ ನಾವು ಸರಿಯಾದ ದಾರಿಯನ್ನು ತೋರಿಸುವಂಥ ಕೆಲಸಗಳು ನಮ್ಮ ಕೈಯಲ್ಲಿದೆ. ವಿ ಆರ್ ದ ರೆಸ್ಪಾನ್ಸಿಬಿಲಿಟಿ ಪೀಪಲ್, ಸೊ ವಿ ಹ್ಯಾವ್ ಟು ಗಿವ್ ದ ರೈಟ್ ಡೈರೆಕ್ಷನ್ ಟು ದ ರೈಟ್ ಪೀಪಲ್. ದ್ಯಾಟ್ ಈಸ್ ಅವರ್ ಆಬ್ಜೆಕ್ಟಿವ್, ದ್ಯಾಟ್ ಈಸ್ ಅವರ್ ಡ್ಯೂಟಿ. ಸೊ ಅಲ್ಲಿಯೂ ಕೂಡ ಓವರ್ ಆ್ಯಂಡ್ ಆಡಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಅದು ನಮ್ಮ ವಿಚಾರಗಳನ್ನು ಕೆ ಸಿ ಎ ರೂಲ್ಸಿ ಅದರಲ್ಲಿ ಇರುವ. ಸೊ ಆ 23.2 ಎಕರೆ ಕಬಕದ ಹತ್ರ ಇದೆ, ಒಳ್ಳೆಯ ಜಾಗ ಇದೆ, ಒಳ್ಳೆಯ ಗ್ರೌಂಡ್ ನಿರ್ಮಾಣ ಆಗ್ತದೆ. ಇನ್ನೂ ಮುಂದಕ್ಕೆ ಅಲ್ಲಿ ಕೌಂಟಿ ಮ್ಯಾಚ್ಗಳು ನಡೆಯುತ್ತದೆ, ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಕೂಡ ಪುತ್ತೂರಲ್ಲಿ ಆಗುವುದಂತ ಇಲ್ಲ, ಆಗುವ ಸಾಧ್ಯತೆಗಳು ಇದೆ. ಇವತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ಗೆ ಅವರು ಪೂರ ಸಹಕಾರ, ನಮ್ಮ ತಹಸೀಲ್ದಾರ್ ಇದ್ದಾರೆ ಅವರ ಕೂಡ ಪೂರ್ತಿ ಸಹಕಾರದಿಂದಾಗಿ, ನಮ್ಮ ಹಿಂದಿನ ಅಸಿಸ್ಟೆಂಟ್ ಕಮಿಷನರ್ ಆದಂತ ಅವರು ಕೂಡ ಅದಕ್ಕೆ ಸಹಕಾರ, ಜಿಲ್ಲಾಧಿಕಾರಿಗಳ ಸಹಕಾರ, ಮುಖ್ಯಮಂತ್ರಿಗಳು ಕೂಡ ನನಗೆ ಕರೆ ಮಾಡಿ ಇದರ ಬಗ್ಗೆ ಮಾತಾಡಿದರು ಒಂದು ದಿವಸ. ಯಾಕೆ ಅಶೋಕ್ ರೈಗಳೇ ಇದನ್ನು ತಡ ಮಾಡಬಾರ್ದು, ಬೇಗ ಅವರಿಗೆ ಕೊಡಬೇಕು, ಯೋಜನೆಗಳನ್ನು ನಾವು ಮಾಡಬೇಕು ಅಂತ. ನಾವು ಯಾವತ್ತೂ ತಡ ಮಾಡಬೇಕು, ನಮ್ಮ ಕಂಡೀಷನ್ಗಳು ಕೆಲವು ಇದಕ್ಕೆ ಜಾಯಿಂಟ್ ಆಗ ಸೇರಬೇಕಂತ ಇತ್ತು, ಅದು ಸೇರುವಂಥ ಕೆಲಸಗಳೆಲ್ಲ ಆಗಲಿ. ಅದರಿಂದ ಅವರಿಗೆ ಯಾವ ರೀತಿ ತೊಂದರೆ, ಅವರು ಕೆ ಸಿ ಒನ್ ಕೂಡ ಇದನ್ನು ಆದಷ್ಟು ಬೇಗ ಮಾಡಬೇಕು ಅನ್ನೋ ಅವರ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಅದಕ್ಕೆ ಕೆಲಸ ಹಾಕುವಂಥ ಕೆಲಸ ಇವತ್ತು ಹ್ಯಾಂಡೋವರ್ ಆದ ಕೂಡಲೇ ಅವರು ಇದನ್ನು ಮಾಡುವಂಥ ಕೆಲಸ. ಮುಂದಿನ ದಿವಸಗಳಲ್ಲಿ ಈ ಲೀಸನ್ನು ಎಕ್ಸ್ಟೆಂಡ್ ಮಾಡಿ ಅವರು ಅವರಿಗೇನೆ ಪಡ್ಕೊಳ್ಳುವಂಥ ಅವರ ಇಚ್ಛೆಗಳು ಕೂಡ ಇದೆ. ಅದಕ್ಕೆ ಕೂಡ ನಾವು ಪೂರಕವಾಗಿ ಸಹಕಾರ ಮಾಡಿ ಕೆ ಸಿ ಎ ವ್ಯವಸ್ಥೆ ರೀತಿಯಲ್ಲಿ ಗ್ರೌಂಡನ್ನು ಮಾಡಿದ್ದೆ. ಎಲ್ಲ ಸಹಕಾರಗಳು ನಮ್ಮ ಇಲಾಖೆಯಿಂದ ನಮ್ಮ ಶಾಸಕನ ಮನೆಯಲ್ಲಿ ನಾವೇನು ಸಹಕಾರ ಕೊಡಬೇಕಾ ಅದನ್ನು ಸಹಕಾರ ಕೊಡ್ತೀವಿ, ನಿಮ್ಮ ಅಭಿವೃದ್ಧಿಗೆ ನಾವು ಪೂರಕವಾಗಿ ಕೆಲಸ ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳ್ತೀವಿ. ಇದು ಪುತ್ತೂರಿನ ಜನತೆಗೆ ಒಂದು ಒಳ್ಳೆಯ ಸಂದೇಶ, ಒಳ್ಳೆಯ ವಿಚಾರ, ಸಂತೋಷದ ವಿಚಾರ. ಯಾಕಂತೇಳಿದ್ರೆ ಒಂದು ಇಂಟರ್ನ್ಯಾಷನಲ್ ಗ್ರೌಂಡ್ ಪುತ್ತೂರು ಮೇಲೆ ಬರ್ತದೆ ಅಂತ ಹೇಳಿದ್ರೆ ನಾವು ಇಂಡಿಯನ್ ಕ್ರಿಕೆಟರ್ಸ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ಕೆ ಸಿ ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ, ಜಿಲ್ಲಾ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್, ಎಲ್ಲ ಕಂದಾಯ ಇಲಾಖೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇದಕ್ಕೆ ಸಹಕಾರವಾಗಿ ಕೆಲಸ ಮಾಡಿದ್ದಕ್ಕೆ. ಒಳ್ಳೆಯ ಒಂದು ಸಂತೋಷದ ವಿಚಾರ. ಇಂಥ ಅಭಿವೃದ್ಧಿ ಪಥದಲ್ಲಿ ನಾವು ಏನು ಕೆಲಸ ಮಾಡಲಿಕ್ಕೆ ಕನಸನ್ನು ಕಂಡಿದ್ದೇವೆ ಅದಕ್ಕೆ ಮೈಲುಗಲ್ಲು ಅಂತ ಹೇಳ್ಬೋದು, ಇದಕ್ಕೆ ಫೌಂಡೇಶನ್ ಅಂತ ಹೇಳ್ಬೋದು. ಇವತ್ತಿನವರೆಗೆ ಇಂಥ ಯೋಜನೆಗಳು ಬಂದಿಲ್ಲ, ಇಂಥ ಯೋಜನೆಗಳು ಬಂದರೆ ಖಂಡಿತ ಇನ್ನಷ್ಟು ಅಭಿವೃದ್ಧಿಗಳು, ಇನ್ನಷ್ಟು ಕೆಲಸಗಳು ಆಗುವುದು ಸಹಜ. ಮಕ್ಕಳಿಗೆ ಕೂಡ ಒಂದು ಒಳ್ಳೆಯ ಅವಕಾಶ ಇದೆ. ಇದನ್ನು ಮಾಡುವ ರೀತಿಯಲ್ಲಿ ಇವತ್ತಿನ 23.2 ಎಕರೆಯನ್ನು ನಾವು ಕೆ ಸಿ ಎಗೆ ಹಸ್ತಾಂತರಿಸುವಂತಹ ಕೆಲಸವನ್ನು ಈಗ ಮಾಡುತ್ತೇವೆ. ಎಂ ಎಲ್ ಎ ಅವರು, ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಹೇಳಿದ ಹಾಗೆ ಈ ಪುತ್ತೂರಿನಲ್ಲಿ 23.5 ಎಕರೆ ಜಮೀನನ್ನು ಸರ್ಕಾರ ಇವತ್ತು ನೀಡಲಾಗಿದೆ. ಸೊ ಆನ್ ದಿಸ್ ಬೇಸಿಸ್ ಸರ್, ಐ ವುಡ್ ಲೈಕ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್ ದಟ್ ಅರ್ಲಿಯರ್ ಇಯರ್ಸ್ ಅಗೋ this proposal was put by two gentlemen, one is Mr. Dayanand Pai and one Mr. Brijesh Patel. Dayanand Pai, who was the president of the Union Cricketers Puttur, these two gentlemen thought that there should be a cricket stadium built in Puttur. So that initiative was taken by them earlier. So we have only, as an association, we have only carried their work to fulfill their dreams to come true. Today it has come true through Union Cricketers Puttur and from DC, Assistant Commissioner and Tahsildar, and moreover the MLA Ashok Kumar. We are all very grateful, sir, to all these gentlemen who have taken their time and to put forth their views, say that the stadium has to come in
we are all very grateful. And especially, moreover, the earlier DC, Mr. Rajendra Kumar, I think now he is the DC in Mysore. I think he has also taken a lot of pain in seeing, in trying to allocate the property. So we are also grateful to him at the same time. With these few words, and moreover, sir, Puttur is a place where I was born. In 1958, I was born in Puttur. Even the house which I was born, even today it is there near the High Court. Today also it is there. Whenever I come to Puttur, I go and visit my house, old house. Today it is the same building what it was earlier. So I will personally also am happy that my birthplace, we are trying to construct a cricket stadium of international standard. I am very grateful to the people of Puttur and the people who have worked hard through, and moreover, I am very grateful to the government of Karnataka, the CM Mr. Siddaramaiah and his government and the ministers involved. I am very grateful, and moreover, I am very grateful to the MLA concerned of the Puttur, Mr. Sri Ashok. Right, I'm very grateful, sir, for your very good effort in making the dreams come true of Puttur. With these few words, I will say thank you to all. And initially, the work, we will put these papers in our committee meeting immediately, and immediately the whole day night will be marked as per the MLA's instructions. We will start the work through that. And whatever is the necessary things will take forward and course of time. Thank you, gentlemen. Thank you for your time. Right, it's the factory. ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಈ ಅದ್ಭುತ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು. 5750002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.